ಮುಂದಿನ ಜಿಲ್ಲೆ ಬಾಗಲಕೋಟೆ ಏಳು ವಿಧಾನಸಭಾ ಕ್ಷೇತ್ರ ಬರುತ್ತೆ ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ಫೈನಲ್ ಸರ್ವೆ ಫೈನಲ್ ಸರ್ವೆ ಮೊದಲೇ ಕ್ಷೇತ್ರ ಮುದೋಳ ವಿಧಾನಸಭಾ ಕ್ಷೇತ್ರ ಗೋವಿಂದ ಕಾರಜೋಳ ನ ಟಿಕೆಟ್ ಮಿಸ್ ಆಗುತ್ತೆ ಮಿಸ್ ಆಗುತ್ತೆ ಅಂತ ಏನ್ ಹೊಡೆದಿದೆ ಬ್ರೇಕಿಂಗ್ ನ್ಯೂಸ್ ಕೊನೆಗೆ ಗೋವಿಂದ ಕಾರಜೋಳ ಬಿಜೆಪಿ ಅಭ್ಯರ್ಥಿ ಇನ್ನ ಆರ್ ಬಿ ತಿಮ್ಮಾಪುರ್ ನ ಅಭ್ಯರ್ಥಿ ಅಲ್ಲಿ ದೊಡ್ಡ ಮಡದಲ್ಲಿ ಬಂಡಾಯ ಯಾವ ತರ ಇರುತ್ತೆ ನೋಡ್ಬೇಕೀಗ ಸತೀಶ್ ಬಂಡೇ ಹೋಡರ್ ಪಕ್ಷೇತರವಾಗಿ ನಿಂತ್ಕೊಂಡಿದ್ದಾರೆ ಬಿಜೆಪಿ ಕಾಂಗ್ರೆಸ್ ಜೊತೆಗೆ ಬಂಡಾಯ ಸತೀಶ್ ಬಂಡಿ ವಟ್ಟರ್ ಬಂಡಾಯ ಅವರ ಬಂಡಾಯ ಯಾರಿಗೆ ಬರ ಎಳೆಯುತ್ತೆ ಅಂತ ನೋಡ್ಬೇಕು ಮೇಲ್ ನೋಟಕ್ಕೆ ಕಾಂಗ್ರೆಸ್ ಬಿಜೆಪಿ ಬಿಡೋ ಕೂಡ ಇದೆ ರೀತಿಯ ಟಫ್ ಫೈಟ್ ಇದೆ ಕಾಂಗ್ರೆಸ್ ಅವರ ಬಂಡಾಯಕ್ಕೆ ಕ್ಯಾರೆ ಅಂತ ಇಲ್ಲ ಎಲ್ಲವೂ ಬೇರೆ ಬೇರೆ ಲೆಕ್ಕಾಚಾರಗಳಾಗ್ತಾ ಇದೆ ನೋಡ್ಬೇಕು ಒಂದು ಎರಡನೇ ವಿಚಾರ ಏನು ಅಂದ್ರೆ ಗೋವಿಂದ ಕಾರಜೋಳ ಅವರ ಹಾದಿ ಇವತ್ತಿನವರೆಗೂ ಇದ್ದಷ್ಟು ಈಸಿ ಆಗಿ ಬಾರಿ ಇಲ್ಲ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ತೀವ್ರ ಹಣ ಹಣಿ ಇದೆ ತೀವ್ರ ಹಣ ಯಾವ ಮಟ್ಟಿಗೆ ಅಂದ್ರೆ ಇದು ಕಾಂಗ್ರೆಸ್ ಜಿದ್ದಿಗೆ ಬಿದ್ದಿದೆ ಗೆಲ್ಲಬೇಕು ಅಂತ ಬಿಜೆಪಿ ಕೂಡ ಗೋವಿಂದ ಕಾರ್ಜೋಳ ಗೆಲ್ಲೇಬೇಕು ಅಂತ ಹೊರಟಿದ್ದಾರೆ ಬಟ್ ಏನಾದ್ರು ಅವ್ರ ಮಗನ್ ಟಿಕೆಟ್ ಮಿಸ್ ಆಗಿದೆ ನಾಲ್ಕು ಕಾರಣ ಎಲ್ಲರೂ ಸೇರ್ ಚುನಾವಣೆ ಮಾಡಕ್ ಹೊರಟಿದಾರೆ ಅಲ್ಲಿ ಕಾಂಗ್ರೆಸ್ ಅವರು ಕೂಡ ದಿನ ಮ್ಯಾಚ್ ಫಿಕ್ಸಿಂಗ್ ಆಗ್ತಾ ಇತ್ತು ಈ ಬಾರಿ ಹಂಗ ಬಿಡಲ್ಲ ನಾವು ನಾವು ಚುನಾವಣೆ ಮಾಡ್ತೀವಿ ಅಂತ ಆಗ್ತಿತ್ತು ಆಗ್ತಿತ್ತು ಬಿಡಲ್ಲ ಕಳೆದ ಬಾರಿ ಕೈ ಕೊಟ್ಟವರು ಇವತ್ತು ಅವಕಾಶ ಪಡ್ಕೊಂಡವ್ರೆ ಅವತ್ತು ಅವಕಾಶ ಸಿಕ್ತವ್ರು ಇವತ್ತು ಕೈ ರೆಡಿ ಆಗವ್ರೆ ಇಷ್ಟೇ ಯೆಸ್ ಕಾಂಗ್ರೆಸ್ ಸೋಲಿಗೆ ಗೋವಿಂದ ಕಾರಜೋಳ ಕಾರಣ ಅನ್ನೋಕ್ಕಿಂತ ಕಾಂಗ್ರೆಸ್ ಸೋಲಿಗೆ ಕಾಂಗ್ರೆಸ್ ಸಿಗರೇ ಕಾರಣ ಗೊತ್ತಿಲ್ಲ ಬಟ್ ಟಫ್ ಇದೆ ವರ್ಸಸ್ ವರ್ಸಸ್ ಕಾಂಗ್ರೆಸ್ ನೆಕ್ಸ್ಟ್ ಮುಂದಿನ ಕ್ಷೇತ್ರ ತೇರದಾಳ ಬಿಜೆಪಿಯಿಂದ ಸಿದ್ದು ಸವದಿ ಕಾಂಗ್ರೆಸ್ ನಿಂದ ಸಿದ್ದು ಕೊನ್ನೂರ ಹಾಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಶಿವಶಂಕರ ಸ್ವಾಮೀಜಿ ಇಲ್ಲಿ ಉಮಾಶ್ರೀ ಕಾಂಗ್ರೆಸ್ ಟಿಕೆಟ್ ಕೇಳ್ತಿದ್ರು ಅವರಿಗೆ ಸಿಗ್ಲಿಲ್ಲ ಸಿದ್ದು ಕೊನ್ನೂರ ಕೊಟ್ಟರು ಶಿವಶಂಕರ್ ಸ್ವಾಮೀಜಿ ಯಾರು ಬಂದ್ರು ನ್ಯಾಯ ಒದಗಿಸಲ್ಲ ನೇಕಾರರಿಗೆ ನಾನು ಒದಗಿಸ್ತೀನಿ ಅಂತ ಅವರು ಪಕ್ಷೇತರ ಅಭ್ಯರ್ಥಿ ಅಖಾಡದಲ್ಲಿದ್ದಾರೆ ಸಿದ್ದು ಸವದಿ ತೇರದಾಳದಲ್ಲೂ ಖಾತೆ ತೆರೆದಿದ್ರು ಎಂಟರಲ್ಲಿ ಹದಿನೆಂಟರಲ್ಲಿ ಜಮಖಂಡಿಲ್ ಕೂಡ ಅವರು ಎಂ ಎಲ್ ಎ ಆಗಿದ್ರು ಮತ್ತೆ ನಾನು ಇಲ್ಲಿ ಇಪ್ಪತ್ತ್ ಮೂರ ಗೆಲ್ತೀನಿ ಅನ್ನೋ ಬಂದಿರಲ್ಲ ವ್ಯಕ್ತಪಡಿಸ್ತು ನಮ್ಮಲ್ಲೇ ಬಂದಿರಲಿಲ್ಲ ಬಂದಿದ್ರು ಇಲ್ಲಿ ಸಿದ್ದು ಕುನೂರ ಲೋಕಲ್ 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 ಅಂತಿದ್ರಲ್ಲ ತಗೊಳ್ಳ್ರಪ್ಪ ಅದೇನ್ ಮಾಡಿ ಏನು ಅಂತ ಅದಿಲ್ ಓಡುತ್ತಾ ಸ್ವಾಮಿಗಳು ಏನಾಗತ್ತೆ ಅನ್ನೋದು ಒಂದು ಚರ್ಚೆ ಆದ್ರೆ ಸಿದ್ದು ಸವದಿಗೆ ಬಹಳ ಆತ್ಮವಿಶ್ವಾಸ ನಾನು ಗೆಲ್ತೀನಿ ಅನ್ನೋದ್ಕಿಂತ ಪಕ್ಷ ಗೆಲ್ಲತ್ತೆ ಅನ್ನೋ ವಿಶ್ವಾಸ ಅವ್ರಿಗಿದೆ ಬಿಜೆಪಿ ಗೆಲ್ಲುತ್ತೆ ಅನ್ನೋ ವಿಶ್ವಾಸ ಅವರಿಗಿದೆ ಹೌದು ಇಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಹಣಾಣಿ ಇದೆ ವಿಶ್ವಾಸ ಇದೆ ಕಾಂಗ್ರೆಸ್ ಗೆಲ್ಲಬಹುದೇನೋ ಅನ್ನೋ ಒಂದು ಆತ್ಮವಿಶ್ವಾಸ ಅವ್ರಿಗೂ ಇದೆ ಕೂಡ ವರ್ಸಸ್ ಫೈಟ್ ಎಸ್ ಇನ್ನು ಮುಂದಿನ ಕ್ಷೇತ್ರ ಜಮಖಂಡಿ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಜಗದೀಶ್ ಗುಡಗುಂಟಿ ಕಾಂಗ್ರೆಸ್ ಇಂದ ಸಿಟ್ಟಿಂಗ್ ಎಂ ಎಲ್ ಆನಂದ ನ್ಯಾಮಗೌಡ ಪಕ್ಷೇತರ ಶಶಿಕುಮಾರ್ ಬೆಳಗಳಿ ಸೊ ಮೂರು ಜನ ಇದರ ಜೊತೆಗೆ ಬಿಜೆಪಿಗೆ ಒಂದ್ ರೀತಿ ಶಾಕ್ ಬಸವರಾಜ್ ಚಂದ್ರ ಟಿಕೆಟ್ ಕೇಳ್ತಾ ಇದ್ರು ಕಾಂಗ್ರೆಸ್ ಸೇರ್ಕೊಂಡು ಆಗ್ಬಿಟ್ರು ನಮ್ಮ ಆಫೀಸ್ ಎಲ್ಲ ಬಂದಿರೋರು ರಾಜಕೀಯದಲ್ಲಿ ಏನ್ ಬೇಕಾದ್ರು ಆಗ್ಬಹುದು ಯಾರು ಎಲ್ಲಿ ಬೇಕಾದ್ರು ಇರಬಹುದು ಶ್ರೀಕಾಂತ್ ಕುಲಕರ್ಣಿ ಬಸವರಾಜ್ ಚಂದ್ರ ನಡುವೆ ಟಿಕೆಟ್ ಅಗ್ಗಜ್ಜ ಘಾಟ ನಡೀತಾ ಇತ್ತು ಹೌದು ಹೈಕಮಾಂಡ್ ಅವರು ಜಗದೀಶ್ ಕುಡ್ಗಂಟಿಗೆ ಮನೆ ಹಾಕಿದ್ರು ಬಸವರಾಜ್ ಸಿಂಧೂರ ಆ ಸಿಟ್ಟಲ್ಲಿ ತಗಲ್ರಪ್ಪ ನಿಮ್ ಮಾಟ ಸಾಕು ಬಿಜೆಪಿ ಅವ್ರದ್ದು ಅಂದ್ಬಿಟ್ಟು ಕೈ ಇಡ್ಕೊಂಡ್ರು ಅವ್ರಿಗೆ ಆದರೂ ಇಲ್ಲಿ ಹಿಂದೂ ವರ್ಸಸ್ ಮುಸ್ಲಿಂ ನಡುವಿನ ಕಾಳಗ ಅಗ್ಗಜಗ್ಗಾಟ ಆ ಇಶ್ಯೂಗಳು ಕಾಂಗ್ರೆಸ್ ಸ್ವಲ್ಪ ಮುಳುವಾಗ್ತಿದೆ ಇದು ಬಿಜೆಪಿ ಗೆದ್ದೇ ಇಲ್ಲದ ಕ್ಷೇತ್ರ ಏನಲ್ಲ ಇದು ಬಿಜೆಪಿ ಗೆದ್ದಿದಂತಹ ಕ್ಷೇತ್ರ ಎರಡ್ ಸಾವಿರದ ಎಂಟರಲ್ಲಿ ಶ್ರೀಕಾಂತ್ ಕುಲಕರ್ಣಿ ಎರಡ್ ಸಾವಿರದ ನಾಲ್ಕಲ್ಲಿ ಸಿದ್ದು ಸವದಿ ಹೀಗಿದಂತಹ ಕ್ಷೇತ್ರ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ವಲ್ಪ ಹೋಟೆಲ್ಲ ಬಿಜೆಪಿ ಅವರು ಸೋತಿದ್ದು ಬೈ ಎಲೆಕ್ಷನ್ ಬಾರಿ ಹತ್ರದಲ್ಲಿ ಸೋತರು ಮಾಮೂಲಿ ಚುನಾವಣೆ ಸೋಲಿ ನಿರಾಣಿ ಬ್ರದರ್ ಸೊ ಹಾಗಾಗಿ ಈಗಲೂ ಬಿಜೆಪಿಗರಿಗೆ ವಿಶ್ವಾಸ ಇದೆ ವಿಶ್ವಾಸ ಇದೆ ವಿಶ್ವಾಸವಿದೆ ಟಫ್ ಫೈಟ್ ಇದೆ ಜನ ಅಂತ ಹೇಳಕ್ಕೆ ಟೈಮ್ ಹಿಡಿತದಲ್ಲ ಹಿಂಗೆ ಫಿನ್ ಅದೇ ಟೈಪ್ ಈ ಒಂದು ಫಲಿತಾಂಶವನ್ನ ನಾವು ಮೇ ಹದಿಮೂರರವರೆಗೂ ಕಾಯ್ಲೇಬೇಕು ಹೌದು ಆ ಮಟ್ಟಿಗೆ ಇರ್ತಕ್ಕಂಥ ಕ್ಷೇತ್ರ ಜಮಖಂಡಿ ಜಮಖಂಡಿ ನೆಕ್ಸ್ಟ್ ಮುಂದಿನ ಕ್ಷೇತ್ರ ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ ಒಂದು ಅಂತ ಹೇಳ್ಬಹುದು ಬೀಳಗಿ ಇಲ್ಲಿ ಬಿಜೆಪಿಯಿಂದ ಮುರುಗೇಶ್ ನಿರಾಣಿ ಕಾಂಗ್ರೆಸ್ ಇಂದ ಜೆ ಟಿ ಪಾಟೀಲ್ ಇಬ್ಬರ ನಡುವಿನ ಟಫ್ ಫೈಟ್ ಟಫ್ ಫೈಟ್ ಇದೆ ಟಫ್ ಫೈಟ್ ಇದೆ ನಿರಾಣಿ ಅವರು ನೀರು ಕುಡ್ದಂಗಲ್ತಾರ ಅವ್ರಿಗೂ ಅದ್ರ ಬಗ್ಗೆ ನಮ್ಗೆ ಇಲ್ಲ ಟಫ್ ಜೆ ಟಿ ಪಾಟೀಲ್ ಅವ್ರಿಗೂ ಗೆಲ್ತೀರಾ ಒಂದಷ್ಟು ಅಡೆತಡೆಗಳು ನಿವಾರಣೆ ಮಾಡ್ಕೋಬೇಕು ಇಲ್ಲಿ ಟಫ್ ಫೈಟ್ ನಿರಾಣಿ ಕಡೆಯನು ಕೂಡ ಒಂದ್ ಸ್ವಲ್ಪ ಏನಾಗ್ಬಹುದು ಅನ್ನೋ ಪ್ರಶ್ನೆಗಳಿದೆ ಜೆ ಟಿ ಪಾಟೀಲ್ ಕಡೆಯವ್ರಿಗೂ ಪ್ರಶ್ನೆಗಳಿದೆ ಬೀಳಗಿಯಲ್ಲಿ ಬೀಳೋದು ಯಾರು ಹೇಳೋದು ಯಾರು ಅನ್ನೋ ಪ್ರಶ್ನೆ ಕಾಡುತ್ತೆ ಕಾಂಗ್ರೆಸ್ಗರಿಗೂ ವಿಶ್ವಾಸ ಇದೆ ಬಿಜೆಪಿಗರಿಗೂ ವಿಶ್ವಾಸ ಒನ್ ಟು ಒನ್ ಫೈಟ್ ನೇರ ಹಣ ಹಣ ನೇರ ಹಣ ಮೂರನೇ ಅವರು ನಾಲ್ಕನೇ ಇಲ್ಲ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಿರಾಣಿ ವರ್ಸಸ್ ಜಟಿ ಪಾಟೀಲ್ ನಡುವೆ ಕಾಳಗ ಎಸ್ ಇದು ಕೂಡ ಟಫ್ ಐಟೆ ಇರ್ತಕ್ಕಂಥ ಕ್ಷೇತ್ರ ನೆಕ್ಸ್ಟ್ ಇನ್ನ ಮುಂದಿನ ಕ್ಷೇತ್ರ ಬದಾಮಿ ವಿಧಾನಸಭಾ ಕ್ಷೇತ್ರ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕಳೆದ ಬಾರಿ ಗೆದ್ದಂತ ಕ್ಷೇತ್ರ ಬದಾಮಿ ಈಗ ಭೀಮಸೇನ ಚಿಮನ್ಕಟ್ಟಿ ಕಾಂಗ್ರೆಸ್ ನ ಸ್ಪರ್ಧೆ ಮಾಡ್ತಾ ಇದಾರೆ ಬಿಜೆಪಿಯಿಂದ ಶಾಂತಗೌಡ ಪಾಟೀಲ್ ಅದೇ ರೀತಿ ಜೆಡಿಎಸ್ ಇಂದ ಹನುಮಂತಪ್ಪ ಮಾವಿನ್ ಮರದ ಜನ ಹೆಂಗಿದೆ ಬಾದಾಮಿ ಸಿದ್ದರಾಮಯ್ಯ ಇಲ್ಲದ ಬಾದಾಮಿ ಬಾದಾಮಿಲೇನು ಬದಲಾವಣೆಗಳೇನು ಬದಲಾವಣೆಗಳೇನ್ ಸಿದ್ದರಾಮಯ್ಯ ಬಂದ ತಕ್ಷಣ ಬಾದಾಮಿಲಿ ನ್ಯಾರೇ ಹಾಕುದ್ರು ಗೆಲ್ತಾರೆ ಅಂತ ರೆಡಿ ಮಾಡಿ ಇಲ್ಲ ಈ ಹಿಂದೆನೂ ಅದು ಕಾಂಗ್ರೆಸ್ ತಕ್ಕಲ್ಲಿ ಬಂದಾಗ್ಲೂ ಕಾಂಗ್ರೆಸ್ ತಕ್ಕದ ಬಂತು ಹೊಸದೇನೂ ಕಾಣ್ತಾ ಇಲ್ಲ ಸಿದ್ದರಾಮಯ್ಯ ಇದ್ರು ಇಲ್ಲ ಅನ್ನೋದೇನು ವ್ಯತ್ಯಾಸಗಳು ಕಾಣ್ತಾ ಇಲ್ಲ ಬಿಎಂಸಿ ಹೆಂಚಿಮನ್ ಕಟ್ಟಿ ಕಾಂಗ್ರೆಸ್ ಇಂದ ಬಿಜೆಪಿಯಿಂದ ಶಾಂತಗೌಡ ಗೌಡ ಪಾಟೀಲ್ರು ಹಾಗೆ ಜೆಡಿಎಸ್ ಇಂದ ಹನುಮಂತಪ್ಪ ಮಾವಿನ ಮರದ ಮೇಲ್ನೋಟಕ್ಕೆ ಮೂವರು ಪ್ರಭಾವಿ ಅಭ್ಯರ್ಥಿಗಳಂತ ಕಾಣುತ್ತೆ ಬಟ್ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವಿನ ಹಣಾಹಣಿ ಇಲ್ಲಿದೆ ಬದಾಮಿಯಲ್ಲಿ ತ್ರಿಕೋನ ಇಲ್ಲಿ ತ್ರಿಕೋನ ಸ್ಪರ್ಧೆಗೆ ಸ್ವಲ್ಪ ನಡೀತಿದೆ ಮೇಲ್ನೋಟದಲ್ಲಿ ತ್ರಿಕೋನ ಸ್ಪರ್ಧೆ ಇದೆ ತುರುಸಿನ ಸ್ಪರ್ಧೆ ಇದೆಯಲ್ಲ ತ್ರಿಕೋನ ಸ್ಪರ್ಧೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ತುರಿಸಿನ ಸ್ಪರ್ಧೆ ಒಂದು ಎರಡು ಹೇಳಿ ಎಂದಾಗ ಅವರು ಮತ್ತೆ ಚೇಂಜ್ ಆಗ್ಬಹುದು ಅದು ಎವ್ರಿ ಡೇ ಚೇಂಜಸ್ ಅದು ರೋಟೀನ್ ಯಾರೋ ಒಬ್ಬ ಜಿಲ್ಲಾ ಮಾಜಿ ಜಿಲ್ಲಾ ಪಂಚಾಯತ್ ಮೆಂಬರ್ ಇಟ್ಲ ಕಡೆ ಅಂದ್ರೆ ಇವ್ರು ಹೇಳ್ತಾರೆ ಅಲ್ಲಿ ಯಾರೋ ಬಿಟ್ಟು ಇರ್ತವೆ ಸೊ ಬದಾಮಿ ಟಫ್ ಫೈಟ್ ಇದೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಗೆಲುವಿನ ವಿಶ್ವಾಸವನ್ನು ಹೆಚ್ಚಾಗಿ ವ್ಯಕ್ತಪಡಿಸಿದ್ದಾರೆ ಹನುಮಂತಪ್ಪ ಮಾವಿನ ಮರದ ಕೂಡ ನಾವ್ ಯಾರ ಕಡಿಮೆ ನಾವು ಗೆಲ್ತೀವಿ ಅಂತ ಅವ್ರು ಹೇಳ್ತಾವೆ ಬದಾಮಿಯಲ್ಲಿ ನೆಕ್ಸ್ಟ್ ಮುಂದಿನ ಕ್ಷೇತ್ರ ಬಾಗಲಕೋಟೆ ಬಿಜೆಪಿಯಿಂದ ವೀರಣ್ಣ ಚರಂತಿಮಠ ಕಾಂಗ್ರೆಸ್ ಇಂದ ಎಚ್ ವೈ ಮೇಟ್ ಹಾಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ ಚರಂತಿಮಠ ಇದು ಬಹಳ ಬಂಡಾಯ ಅಭ್ಯರ್ಥಿ ಬಂಡಾಯ ಅಭ್ಯರ್ಥಿ ಇಲ್ಲಿ ಬಿಜೆಪಿ ವೀರಣ್ ಚರಂತಿ ಮಠ್ ಅನ್ನೋದ್ಕಿಂತ ಪಕ್ಷ ಸಂಘ ಸಂಘಟನೆ ತುಂಬಾ ಸ್ಟ್ರಾಂಗ್ ಇದೆ ನಡೀತಾ ಇದೆ ಇಲ್ಲಿ ಎಚ್ ಐ ಮೇಟಿ ಅವರು ಒಂದ್ಸರ ಅವರು ಒಂದ್ಸಾರ ಇವರು ಒಂದ್ಸಾರ ಅವರು ಅಂತ ನಡೀತಾ ಇದೆ ಈ ಸರ್ ಚೇಂಜ್ ಆಗ್ಬಹುದಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಎಚ್ ವೈಟಿರಲ್ಲಿ ಗೆದ್ರು ಬಿಜೆಪಿ ಬರಿ ವಿರೋಧಿಯಲೇ ಇತ್ತು ಹೌದು 18 ರಲ್ಲಿ ಮತ್ತೆ ವಿರಣಚಂತಿ ಮತಕ್ಕೆ ಸೊ ಇಲ್ಲಿ ಏನು ಅಂತಂದ್ರೆ ನೀವು ಹೇಳ್ತಾ ಇದ್ದೀರಿ ಮಲ್ಲಿಕಾರ್ಜುನ ಚಂತಿ ಮತ ಯಾ ವೋಟ್ ತಗೀತಾರ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಮೇಲೆ ಡಿಪೆಂಡ್ ಆಗುತ್ತೆ ಅವರು ಇವ್ರ ಮನೆಯವರೇ ತಾನೆ ಇವ್ರ್ದನೇ ಗೆಳ್ಬಹುದು ಅಂತ ಅನ್ಕೊಂಡವರೇ ಆತರ ಇಲ್ಲ ಇಲ್ಲ ಇಬ್ರು ಬಡನಕ್ಕೂ ಕೂಡ ಕೈ ಆಗ್ತಾರೆ ಕೆಲವೊಂದು ಕೃಷ್ಣಾಯಕರು ಎಲ್ಲ ಅವರ ಜೊತೆ ಸೇರ್ಕೊಂಡಿದ್ದಾರೆ ಅಂತ ಇದೆ ಈಗಾಗ್ಲೇ ಕಾಂಗ್ರೆಸ್ ಮತ ಮತ್ತೆ ಬಿಜೆಪಿ ಮತ ಇರኙ ಕೇಳ್ತಾರೆ ಆದರೆ ಪ್ರಮಾಣ ಯಾರು ಏನು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವಿನ ಹಣಾಹಣಿ ಈ ಕ್ಷೇತ್ರದಲ್ಲಿ ಇದೆ ಎಸ್ ಇನ್ನ ಮುಂದಿನ ಕ್ಷೇತ್ರ ಬಾಗಲಕೋಟೆ ಜಿಲ್ಲೆಯ ಕೊನೆ ಕ್ಷೇತ್ರ ಉನ್ಗುಂದ ವಿಧಾನಸಭಾ ಕ್ಷೇತ್ರ ಸೊ ಬಿಜೆಪಿಯಿಂದ ದೊಡ್ಡನಗೌಡ ಪಾಟೀಲ್ ಕಾಂಗ್ರೆಸ್ ಇಂದ ವಿಜಯಾನಂದ ಅವರ್ ಅದೇ ರೀತಿ ಕೆಆರ್ ಪಿ ಪಿ ಯಿಂದ ನವಲಿ ಹಿರೇಮಠ್ ನವಲಿ ಹಿರಿಮಠ್ ಎರಡ್ ಸಾವಿರದ ಪಕ್ಷೇತರ ಅಭ್ಯರ್ಥಿ ಆಗಿದ್ರು ಈಗ ರೆಡ್ಡಿ ಪಾರ್ಟಿ ಅಭ್ಯರ್ಥಿ ಆಗಿದ್ದಾರೆ ಹೆಂಗಿದೆ ಉನ್ಗುಂದ ಎಸ್ ಉನ್ಗುಂದ ಕ್ಷೇತ್ರದಲ್ಲಿ ವಿಜಯಾನಂದ ಕಾಶಪ್ಪನವರು ವಿಜಯದ ಸಂಕೇತವನ್ನ ಅಳಾಡ್ಸವ್ರೆ ನಾನ್ ಗೆಲ್ತೀನಿ ಅಂತ ದೊಡ್ಡಗೌಡ ಪಾಟೀಲ್ ಕೂಡ ದೊಡ್ಡದಾಗ ಗೆಲ್ತೀನಿ ಅಂತವ್ರೆ ಆದ್ರೆ ನವಲಿ ಹಿರೇಮಠ ಕೆ ಆರ್ ಪಿ ಪಿ ಗೆಲ್ಸೇ ತೇರ್ತೀನಿ ಜನಾರ್ದನ್ ರೆಡ್ಡಿ ಅವ್ರ ಕತೆ ಗೊತ್ತಿಲ್ಲ ನನ್ಗೆ ನಂಗೆ ಒಂದು ಸಿಂಬಲ್ ಬೇಕಿತ್ತು ತಗೊಂಡಿದ್ದೀನಿ ನಾನು ಗೆಲ್ತೀನಿ ಅವಲೀರ ಮಠ ಅವ್ರದ್ದು ಇಲ್ಲಿ ತ್ರಿಕೋನ ಸ್ಪರ್ಧೆ ಇದೆ ಇಲ್ಲಿ ತ್ರಿಕೋನ ಸ್ಪರ್ಧೆ ಇದೆ ಯಾರ್ ಫಸ್ಟ್ ಯಾರ್ ಸೆಕೆಂಡ್ ಯಾರು ಮೂರು ಫಲಿತಾಂಶ ಬಂದಾಗಲೇ ಗೊತ್ತಾಗದು ಅಲ್ಲಿವರೆಗೆ ನೀವು ಪ್ರಿಡಿಕ್ಟ್ ಮಾಡಕ್ ಸಾಧ್ಯನೇ ಇಲ್ಲದಂತ ಕ್ಷೇತ್ರ ಇದು ಅಲ್ಲಿವರೆಗೂ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲದಂತ ಕ್ಷೇತ್ರ ಆಗ್ಕೋತಿದೆ ಈಗ ಇದು ಯಾಕಂದ್ರೆ ನಾಮಪತ್ರ ಸಲ್ಲಿಕೆ ಆದ್ಮೇಲೆ ಪಿಕ್ಚರ್ ಗಳು ಚೇಂಜ್ ಆಗ್ತಾ ಹೋಗ್ತಾ ಇದೆ ಬೇರೆ ಬೇರೆ ರೀತಿ ಇದೆ ಒಟ್ಟಾರೆ ಬಾಗಲಕೋಟೆ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿಯ ಫೈನಲ್ ಸರ್ವೆ ಏನ್ ಹೇಳುತ್ತೆ ಅಂದ್ರೆ ಬಿಜೆಪಿ ಬಿಜೆಪಿ ನಾಲ್ಕು ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದೆ ಕಾಂಗ್ರೆಸ್ ಮೂರು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ ಎಸ್ ವೀಕ್ಷಕರೇ ಏಳು ಕ್ಷೇತ್ರದಲ್ಲಿ ನಾಲ್ಕು ಬಿಜೆಪಿ ಮೂರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಫಲಿತಾಂಶ ಬರವರೆಗೂ ಕೂಡ ನಾವು ಕಾಯ್ಬೇಕಾಗುತ್ತೆ ಹ್ಮ್ ನೋಡೋಣ ಏನಾಗುತ್ತೆ ಅಂತ ಇದು ಬಾಗಲಕೋಟೆ ಜಿಲ್ಲೆಯ ಏಳು ಕ್ಷೇತ್ರಗಳ ಕರ್ನಾಟಕ ಟಿವಿಯ ಏಪ್ರಿಲ್ ತಿಂಗಳ ಫೈನಲ್ ಸರ್ವೆ